ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿರುವಂಥ ಪಾಲಕ್ ಅವರೆಕಾಳಿನ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನಂತೂ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ನೀವು ಮಾಡ್ಕೋಬೋದು, ಲಂಚ್ ಬಾಕ್ಸ್ ಬೇಕಾದರೂ ಪ್ಯಾಕ್ ಮಾಡ್ಕೋಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಈ ಬಾತ್ ಮಾಡ್ಕೊಳ್ಳೋದಕ್ಕೆ ಒಂದು ಮಸಾಲೆನ ಪ್ರಿಪೇರ್ ಮಾಡ್ಕೋಬೇಕು. ಅರ್ಧ ಇಂಚು ಚಕ್ಕೆ, 3 ಲವಂಗ, 3 ಏಲಕ್ಕಿ, 1 ಟೀಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಧನಿಯಾ, ಇದಿಷ್ಟನ್ನು ಪುಡಿ ಮಾಡ್ಕೊಂಡ್ಬಿಡೋಣ. ಮಿಕ್ಸರ್ ಜಾರು ಅಥವಾ ಕುಡಾನೆಯಲ್ಲಿ ಹಾಕಿ ಮಸಾಲೆ ಎಲ್ಲ ಪುಡಿ ಮಾಡ್ಕೊಂಡ ನಂತರ ಇದನ್ನ ಒಂದು ಬೌಲ್ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಅದೇ ಮಿಕ್ಸರ್ ಜಾರ್ ಒಳಗಡೆ 3 ಹಸಿಮೆಣಸಿನಕಾಯಿ ಅಥವಾ ನಿಮ್ಮ ಖಾರಕ್ಕೆ ತಕ್ಕಷ್ಟು 2 ಹಿಡಿ ಪಾಲಾಕು, ಇದನ್ನು ನುಣ್ಣದಾಗಿ ರುಬ್ಕೊಳ್ಳೋಣ. ನೀರು ಹಾಕೊಳ್ಳದೆ ಹಾಗೆ ರುಬ್ಕೊಂಡಿದ್ದೀನಿ. ಪಾಲಕಲ್ಲೇ ಸಾಕಷ್ಟು ನೀರಂಶ ಇರುತ್ತೆ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ಟೌವ್ ಆನ್ ಮಾಡಿಕೊಂಡು ಕುಕ್ಕರ್ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದೆ ಹಾಗೆ 1/2 ಇಂಚು ಚಕ್ಕೆ, ಚಕ್ಕೆ ಒಂಚೂರು ಫ್ರೈ ಆಗಲಿ, ಚಕ್ಕೆ ಒಂಚೂರು ಫ್ರೈ ಆಗ್ತಿದೆ ಹಾಗೆ ಮೀಡಿಯಂ ಸೈಜ್ ಈರುಳ್ಳಿ 2 ಸ್ಲೈಸಸ್ ಥರ ಕಟ್ ಮಾಡ್ಕೊಂಡು ಹಾಕೋಬೇಕು. ಈರುಳ್ಳಿ ಒಂಚೂರು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗ್ತಿದ್ದ ಹಾಗೆ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣ ಹಾಕೊಳ್ತಾ ಇದ್ದೀನಿ. ಪಾಲಕ್ದು ಹಸಿ ಘಮ ಹೋಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ. 3 ನಿಮಿಷ ಪಾಲಕ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಮೈನ್ ಇಂಗ್ರೀಡಿಯೆಂಟ್ ಅವರೆಕಾಳು, 1/2 ಕಪ್ಪು ಅವರೆಕಾಳು ಉಪಯೋಗಿಸ್ತಾ ಇದ್ದೀನಿ. ಇದನ್ನು ಹಾಕಿ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದ್ರ ಜೊತೆಗೇ ಇವಾಗ ನಾವು ಏನು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಕೂಡ ಹಾಕೊಂಡ್ಬಿಡ್ತೀನಿ. ಈ ಮಸಾಲೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಲೋ ಫ್ಲೇಮಲ್ಲೇ ಇರಲಿ ಕಂಪ್ಲೀಟ್. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದ ಹಾಗೆ ಲೋ ಫ್ಲೇಮ್ ಮಾಡಿಕೊಂಡು 1/2 ಕಪ್ಪು ಮೊಸರು ಹಾಕ್ಕೋಬೇಕು. ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಸ್ಟೌವ್ ಆಫ್ ಮಾಡಿಬಿಟ್ಟೆ ಮೊಸರು ಹಾಕ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮೊಸರು ಹಾಕ್ಕೊಂಡ್ರೆ ಮೊಸರೆಲ್ಲ ಒಡ್ಕೊಳ್ಳುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಕಪ್ಪು ಅಕ್ಕಿ ಉಪಯೋಗಿಸ್ತಾ ಇರೋದ್ರಿಂದ 1.5 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಜೊತೆಗೆ ಪಾಲಕಲ್ಲೂ ಸಾಕಷ್ಟು ನೀರಂಶ ಇರೋದ್ರಿಂದ ನೀರು ಮಾತ್ರ ನೀವು ನೋಡ್ಬಿಟ್ಟು ಹಾಕೋಬೇಕು. 1.5 ಕಪ್ಪೇ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಕುದಿಯೋದಕ್ಕೆ ಶುರು ಆಗಲಿ ಚೆನ್ನಾಗಿ. ಲೈಟಾಗಿ ಕುದಿ ಬರೋದಕ್ಕೆ ಶುರು ಆಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ಪು ಸೋನಮಸೂರಿ ಅಕ್ಕಿನ ನೀರಲ್ಲಿ ನೆನೆಸಿಟ್ಟಿದ್ದೆ ಒಂದು 20 ನಿಮಿಷ. ಅಕ್ಕಿ ಹಾಕಿದ ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಕುದಿ ಬರ್ತಿದೆ ಹಾಗೆ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕುದಿ ಬರೋದಕ್ಕೆ ಶುರು ಆಯಿತು. ಮಸಾಲ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ 2 ವಿಷಲ್ ಕೂಗಿಸ್ಕೊಳ್ತೀನಿ. ಪ್ರೆಷರ್ ಬಿಟ್ಟಿದೆ, ನಿಧಾನವಾಗಿ ಸೈಡಿಂದ ಮಿಕ್ಸ್ ಮಾಡ್ಕೊಳ್ತೀನಿ. ಸರ್ವ್ ಮಾಡೋದಕ್ಕೆ ಪಾಲಕ್ ಅವರೆಕಾಳಿನ ಬಾತ್ ರೆಡಿ ಇದೆ ನೋಡಿ. ಬಿಸಿ ಬಿಸಿ ಪಾಲಕ್ ಅವರೆಕಾಳಿನ ಬಾತ್ ರೆಡಿ ಇದೆ ನೋಡಿ. ರುಚಿಯಂತೂ ಅದ್ಭುತವಾಗಿದೆ, ಮೈಲ್ಡಾಗೂ ಇದೆ. ಜೊತೆಗೆ ನಾವು ಶುಂಠಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲದೆ ಇರೋದ್ರಿಂದ ಅವರೆಕಾಳು ಫ್ಲೇವರು ಮತ್ತು ಪಾಲಕ್ ಸೊಪ್ಪಿನ ಫ್ಲೇವರು ಹೈಲೈಟ್ ಆಗಿದೆ. ಮೊಸರು ಬಜ್ಜಿ ಜೊತೆ ಇದನ್ನು ಸರ್ವ್ ಮಾಡೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.